ಬೆಂಗಳೂರು ನಗರ ಸಿದ್ದಯ್ಯ ರಸ್ತೆ ಲಾಲ್ಬಾಗ್ ಮುಂಭಾಗದಲ್ಲಿ ಇರುವ ಶ್ರೀ ಕೋಳದಮಠ ಮಹಾಸಂಸ್ಥಾನಕ್ಕೆ ಅಖಿಲ ಕರ್ನಾಟಕ ಸೂಫಿ ಸಂತರ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಸೂಫಿ ವಲಿಬಾ ಖಾದ್ರಿ ಇದ್ರೇಳಿ ಪೀಠಾಧ್ಯಕ್ಷರಾದ ಶ್ರೀ 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 ಶಾಂತವೀರ ಮಹಾಸ್ವಾಮಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭ ಕೋರಿದರು. ಸಂಸ್ಥಾನ ಈ ಸಿದ್ದಯ್ಯ ರಸ್ತೆ ಬೆಂಗಳೂರಿನ ಕೇಂದ್ರದಲ್ಲಿ ಇರುವಂತಹ ಮಹಾಮಠ ಮತ್ತು ಒಂದು 1000 ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸವನ್ನು ಹೊಂದಿರುವಂತಹ ಇದು ಮಠ. ಇಲ್ಲಿ ನಾವು ಆಗಮಿಸಿ ಅಖಿಲ ಕರ್ನಾಟಕ ಸೂಫಿ ಸಂತರದ ಸಂಘದ ಪರವಾಗಿ ಮತ್ತು ಬಳಾಮಕಾನ್ ಹಜರತ್ ಸೈಯದ್ ತಾವುಲ್ಲಾ ಶಾ ಶುತ್ತಾರಿ ಖಾದ್ರಿ ಮತ್ತು ಹಜರತ್ ಸೈಯದ್ ನಬಿಯಲ್ಲಾ ಶಾ ಶುತ್ತಾರಿ ಖಾದ್ರಿ ದರ್ಗಾದ ಪೀಠಾಧಿಪತಿಗಳ ಸಜ್ಜಾದ ನಶೀನ್ಗಳಾದಂತಹ ಸುಲೇಮಾನ್ ಶುತ್ತಾರಿ, ಸೈಯದ್ ಆಬಿದ್ ಅಲಿ ಶುತ್ತಾರಿ, ಸೈಯದ್ ಅಸದುಲ್ಲಾ ಶುತ್ತಾರಿ, ಎಲ್ಲ ನಮ್ಮ ಸೂಫಿ ಸಂತರು, ಮಶಾಯಖೀನ್ಗಳು, ಸಜ್ಜಾದಗಾನ್ಗಳು, ದರ್ಗಾದ ಪೀಠಾಧಿಪತಿಗಳಿಂದ ಅವ್ರ ಕಡೆಯಿಂದ ನಾವು ಸ್ವಾಮೀಜಿಗೆ ಇವತ್ತು ಸಂಕ್ರಾಂತಿ ಹಬ್ಬದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುವುದಕ್ಕಾಗಿ ಇಲ್ಲಿ ಆಗಮಿಸಿದ್ದೀವಿ. ಈ ನಮ್ಮ ಭಾರತ ದೇಶವು ಪುರಾತನ ಕಾಲದಿಂದ 1000 ವರ್ಷದ ಇತಿಹಾಸದಲ್ಲಿ ಶರಣರು, ಪುರುಷರು, ಗುರುಕುಲದ ಪರಂಪರೆಯದವರು, ದಾಸರು, ಸತ್ಪುರುಷರು, ಏಕತೆಯನ್ನು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಈ ನಮ್ಮ ರಾಷ್ಟ್ರ, ಈ ರಾಷ್ಟ್ರದಲ್ಲಿ ನಾವು ಎಲ್ಲರನ್ನ ಒಗ್ಗೂಡಿ, ಎಲ್ಲ ಮನಸ್ಸನ್ನು ಒಗ್ಗೂಡಿ ಒಂದು ಶಾಂತಿಯುತವಾಗಿ ನಾವು ಈ ಸಂಕ್ರಾಂತಿ ಹಬ್ಬದ ಒಂದು ಶುಭಾಶಯಗಳನ್ನು ಕೋರುವುದಕ್ಕಾಗಿ ಆ ಉದ್ದೇಶದಿಂದ ನಾವು ಬಂದಿದ್ದೀವಿ. ಈ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವುದಕ್ಕೆ ಮತ್ತು ಭ್ರಾತೃತ್ವ, ಸೌಹಾರ್ದತೆ, ಸಹಬಾಳ್ವೆಗಾಗಿ ಮಾದರಿಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿ ಮಠವು ಒಂದು ಭಾವೈಕ್ಯತೆ ಮತ್ತು ಸೌಹಾರ್ದತೆಯ ಒಂದು ಪ್ರತೀಕವಾಗಿ ಒಂದು ಗುರುತಿಸ್ಕೊಂಡಿದೆ ಈ ಹಲವಾರು ವರ್ಷಗಳಿಂದ. ನಾವು ಇವತ್ತು ಎಲ್ಲ ಸಮುದಾಯದ ಹಿಂದೂ, ಮುಸ್ಲಿಮ್ಸು, ಕ್ರೈಸ್ತ, ಬೌದ್ಧ ಎಲ್ಲ ಸಮುದಾಯದ ಜನಾಂಗಕ್ಕೆ ಸಂಕ್ರಾಂತಿ ಹಬ್ಬದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತೇವೆ. ಮತ್ತು ಈ ಸಂಕ್ರಾಂತಿ ಹಬ್ಬವು ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಭಗವಂತ ಪರಮಾತ್ಮ, ಅಲ್ಲಾ ಪರಮಾತ್ಮ ಎಲ್ಲರನ್ನ ಒಳ್ಳೆಯ ಆರೋಗ್ಯ, ಏನೇನು ಆಶಿಸುತ್ತಿದ್ದಾರೆ ಅದನ್ನೆಲ್ಲರೂ ಪೂರೈಸಿ ಮತ್ತು ಮುಖ್ಯವಾಗಿ ಈ ಸೋಂಕು ಕರೋನಾ ಮತ್ತು ಓಮಿಕ್ರಾನ್ ಏನಿದು ಸೋಂಕೈತೆ ಇದು ನಾಶವಾಗಲಿ ಅಂತ ನಾವು ಹೇಳುತ್ತೇವೆ. ದೇವರಲ್ಲಿ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯೇತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಭಾರತ ದೇಶ ಪವಿತ್ರಮಯವಾದಂಥ, ಶಾಂತಿಮಯವಾದಂಥ, ರಾಷ್ಟ್ರದ ಐಕ್ಯತೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಡುತ್ತಾ ರಾಷ್ಟ್ರವ್ಯಾಪ್ತಿಯಲ್ಲಿ ಶಾಂತಿಯ ನೆಲೆಗೆ ಕಾರಣೀಭೂತವಾಗಿದೆ. ಇಂತಹ ಒಂದು ಭಾರತ ದೇಶ ಇವತ್ತು ಎತ್ತ ಸಾಗುತ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಭಾರತೀಯರು ಅನ್ನುವ ಭಾವನೆಯನ್ನು ತಂದುಕೊಂಡು ಮತ್ತೆ ನಾವು ಮುಂದೆ ನಡೆದರೆ ಮಾತ್ರ ವಿಶ್ವಕ್ಕೆ ಶಾಂತಿ ಸಂದೇಶ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಏನಾಗಿದೆ ಅಂದರೆ ರಾಜಕೀಯ ಪಕ್ಷಗಳು ದಿನೇ ದಿನೇ ಅನೇಕ ಪಕ್ಷಗಳು ಉದಯವಾಗ್ತಾ ಇದೆ. ಆದರೆ ಪಕ್ಷಕ್ಕೆ ಅರ್ಥ ಇಲ್ಲದೆ ಪಕ್ಷಹೀನತೆಯನ್ನು ತನ್ನದೇ ಆದಂಥ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದೆ. ಅದಾಗಬಾರ್ದು.
ರಾಷ್ಟ್ರದ ಐಕ್ಯತೆಗೆ ನಾವು ಎಲ್ಲರೂ ಕಟಿಬದ್ಧರಾಗಿರಬೇಕು. ಧರ್ಮ ಅಂದರೆ ಏನು? ಎಲ್ಲ ಧರ್ಮದಲ್ಲಿಯೂ ಕೂಡ ಧರ್ಮ 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 ಅಂತ ಹೇಳ್ತೀವಿ. ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇದು, ಜೈನ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು. ಅದು ಧರ್ಮ ಅನ್ನೋದು ಇದೇ ಇಲ್ಲ, ಧರ್ಮ ಬಿಟ್ಟು ಬೇರೆ ಇಲ್ಲ. ಅಂಥ ಧರ್ಮದ ಅರ್ಥದ ನೆಲೆಯಲ್ಲಿ ನಾವು ಹೋಗಬೇಕು. ಬಿದ್ದವನು ಬೀಳುತ್ತಿವನು ಉದ್ಧರಿಸುವುದೇ ಧರ್ಮ ಅಂತ ಹೇಳ್ತಾರೆ. ಪತತಿ ಪತಂತಿ ಪತಿಷ್ಯಂತಿ ಸಹೇವ ಧರ್ಮ, ಅದು ಧರ್ಮ ಅನ್ನೋದು. ಆ ಧರ್ಮದಲ್ಲಿ ಎಲ್ಲವೂ ಅಡಗಿದೆ. ಇವತ್ತೇನಾಗಿದೆ, ಆ ಧರ್ಮದ ಅರ್ಥ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಕೆಲವು ಜನಾಂಗ. ಅದಾಗಬಾರ್ದು. ನಾವೆಲ್ಲರೂ ಒಂದನೇ. ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ವೇದಿಕೆ ಮೇಲೆ ಹೇಳೋದಕ್ಕೆ ಮಾತ್ರ ಅಲ್ಲ, ಅನುಷ್ಠಾನದಲ್ಲಿರಬೇಕು. ಅವನು ಇಲ್ಲಿ ಇದ್ದಾನೆ, ಅವನು ಈ ರಾಷ್ಟ್ರದಲ್ಲಿ ಹುಟ್ಟಿದ್ದಾನೆ. ಇದು ಹಿಂದೂ ರಾಷ್ಟ್ರ, ಹಿಂದೂ ಒಂದು ಜಾತಿ ಅಲ್ಲ, ಜನಾಂಗ ಅಲ್ಲ, ಹಿಂದೂ ರಾಷ್ಟ್ರ ಇದು. ಆ ಈ ರಾಷ್ಟ್ರದಲ್ಲಿ ಹುಟ್ಟಿದ ನಾವೆಲ್ಲರೂ ಭಾರತೀಯರು ಅನ್ನೋ ಭಾವನೆ ಬರಬೇಕು. ಇವತ್ತೇನಾಗಿದೆ, ಅವನು ಆ ದೇಶನೂ ಈ ದೇಶನೂ ಅನ್ನೋ, ನಾವೆಲ್ಲರೂ ಧರ್ಮದ ಕವಲಿನಲ್ಲಿ ಧರ್ಮದ ಅಡಿಯಲ್ಲಿ ನಾವಿರ್ತಕ್ಕಂಥವ್ರು. ಈ ರೀತಿಯಲ್ಲಿ ಇವತ್ತು ಉದಾಹರಣೆಗೆ ಭಾರತ ದೇಶವನ್ನು ನಾವು ತೆಗೆದುಕೋಬೋದು. ಭಾರತ ದೇಶ ಏನು ಇವತ್ತು ಕವಲು ಕವಲುಗಳಾಗಿದೆ, ಆ ಧರ್ಮ ಈ ಧರ್ಮ ಎಲ್ಲ ಧರ್ಮಗಳನ್ನು ನೋಡಬೇಕಾದ್ರೆ ಅವನು ಇಡೀ ಪ್ರಪಂಚದ ಸುತ್ತು ಬಂದರೂ ನಮ್ಮ ಭಾರತದಲ್ಲಿ ಎಲ್ಲ ಧರ್ಮವನ್ನು ನೋಡ್ಬೋದು, ಎಲ್ಲ ಜನಾಂಗದವರು ನೋಡ್ಬೋದು, ಎಲ್ಲರೂ ನೋಡ್ಬೋದು. ಇದು ನಿಜವಾದ ವಸುದೈವ ಕುಟುಂಬಕ ಭಾರತ ದೇಶ. ಬೇರೆ ಯಾವ ದೇಶಕ್ಕೂ ನಾವು ಹೇಳೋಕ್ಕಾಯ್ಕಲ್ಲ. ಒಂದೊಂದು ಭಾಗ ಒಂದೊಂದು ಕವಲು. ಆದ್ದರಿಂದ ರಾಷ್ಟ್ರಕ್ಕೆ ಒಂದು ಐಕ್ಯತೆಯನ್ನು ಮತ್ತು ಶಾಂತಿಯ ಸಂದೇಶವನ್ನು ವಿಶ್ವಕ್ಕೆ ಕೊಡೋ ಶಕ್ತಿ ಚೈತನ್ಯ ಇದೆ. ಎಲ್ಲ ಧರ್ಮಗಳನ್ನು ಒಳಗೊಂಡಿರತಕ್ಕಂಥ ಈ ಭಾರತೀಯರಲ್ಲಿ ಮಾತ್ರ ಇದೆ ಅನ್ನೋದನ್ನು ನಾವು ಹೇಳಬೇಕು. ಇಲ್ಲಿ ಭಾರತೀಯ ಅಂತ ಹೇಳಿದಾಗ ಅವನು ಮುಸಲ್ಮಾನ್ ಬೇರೆ, ಸಿಖ್ ಬೇರೆ, ಜೈನ ಬೇರೆ, ನೋ, ನಾವು ಭಾರತೀಯರಪ್ಪ, ವಿ ಆರ್ ಆಲ್ ಇಂಡಿಯನ್ಸ್. ಆಮೇಲೆ ನಾವು ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ನಾವೇನು ಬೇಕಾರಾಗೋಣ, ಅದೇ ನಾವೆಲ್ಲ ಒಂದೇನೆ, ಒಂದು ಮರದ ಅಡಿಯಲ್ಲಿ ಇರತಕ್ಕಂಥ ಮಕ್ಕಳು ನಾವು. ಅದನ್ನು ಸರ್ಕಾರ ತಮ್ಮ ಸ್ವಾರ್ಥಕ್ಕೆ ಒಂದೊಂದು ಸರ್ಕಾರ ಒಂದೊಂದು ರೀತಿಯಲ್ಲಿ ಬಂದ ಕಾಯ್ದೆಗಳು ಮಾಡ್ತಾರೆ, ಅದು ತಪ್ಪದು, ಆಗಬಾರ್ದು. ಇವತ್ತು ಇಡೀ ಹೇಳಬೇಕಾದರೆ ಈ ರಾಷ್ಟ್ರದಲ್ಲಿ ಛಿದ್ರ ಛಿದ್ರ ಆಗಲಿಕ್ಕೆ ಕಾರಣ ರಾಷ್ಟ್ರದ ನಾಯಕರುಗಳು. ಈ ನಾಯಕರುಗಳು ತಮ್ಮ ಕುರ್ಚಿಗಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಧರ್ಮವನ್ನು ಒಡೀತಾರೆ, ಕಾನೂನುಗಳನ್ನ ಮಾಡ್ತಾರೆ, ಅದು ಆಗಬಾರ್ದು. ಇವತ್ತು ಇಡೀ ಕಾನೂನಲ್ಲಿ ಕೂಡ ಅನೇಕ ಎಳರು ತೊಡರುಗಳಿದೆ. ಆದ್ದರಿಂದ ಅದಾಗಬಾರ್ದು. ಕಾನೂನು ಒಂದೇ ಇರಬೇಕು. ನಾವಿಲ್ಲಿ ವಾಸ ಮಾಡ್ತೀವಿ, ನಮಗೆ ಎಲ್ಲರಿಗೂ ಅನ್ವಯವಾಗುವ ರೀತಿಯಲ್ಲಿ ಇರಬೇಕು. ಉದಾಹರಣೆಗೆ ನಮ್ಮ ಕೊಳದ ಮಠ ತಗೊಳ್ಳಿ, ನಿಮಗೆ ಉದಾಹರಣೆ ಕೊಡ್ತೀನಿ. ಕೊಳದ ಮಠ ಇಡೀ ಭಾರತ ದೇಶವನ್ನು ತಿರುಗಿ ತಿರುಗಿ ನೋಡ್ಬೋದು ನೀವು. 1,112 ಎಕರೆ ಇವತ್ತು ಈ ಭಾಗದಲ್ಲಿ, ಇವತ್ತೇನು ನಾವಿದ್ದೀವಿ ಇಲ್ಲಿ, ನೀವೇನು ಜನಗಳಿಗೆ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಇಲ್ಲಿ ಆಗಮಿಸಿದ್ದೀರಾ, ನಾವೆಲ್ಲ ಬಾಂಧವರು ಹೇಗಿದ್ದೀವಿ ಅಂದರೆ ನಾವೆಲ್ಲ ಅಣ್ಕಮಂದಾಗಿದ್ದೀವಿ. ಉದಾಹರಣೆಗೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಬಡೆ ಮಕಾನ್ ಇದೆ, ಈ ಕಡೆ ಮಠ ಇದೆ, ಅಲ್ಲಿ ಚರ್ಚ್ ಇದೆ. ಈ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಅನೂಚಾನೆ ಸಾವಿರಾರು ವರ್ಷಗಳಿಂದ ಬಂದಿರೋದಿಲ್ಲಿ. ಕೊಳದ ಮಠದ ಒಂದು ಜಮೀನು ಇವತ್ತು ಲಾಲ್ಬಾಗ್ ಇರ್ಬೋದು, ಕಿದ್ವಾ ಹಾಸ್ಪಿಟ್ಲ್ ಇರ್ಬೋದು, ಏಕೆಲ್ಲ ದಾನವಾಗಿ ಕೊಟ್ಟಿರೋದು, ಇದು KSRTC ಇರ್ಬೋದು. ಈ ರೀತಿಯಾಗಿ ಮಾಡಿರೋದು ಯಾವ್ದು ಇದೆಯೋ ನಿಮಗೆ, ಇಲ್ಲಿ ಯಾವ ಜಾತಿ ಗೀತಿ ಇಲ್ಲ, ಭಾರತೀಯ ಸನಾತನ ಧರ್ಮ ಒಂದೇ ಇರೋದು. ಆ ರೀತಿಯಾಗಿ ನಾವು ಬೆಳ್ಕೊಂಡ್ರೆ ಯಾವ ಕಾನೂನು ಬೇಡ, ಯಾವ ಕಾಯ್ದೆನೂ ಬೇಡ, ನಾವೇ ಎಲ್ಲ ಇರ್ತೀವಿ. ನಮಗೆ ನಾವು ಬಿಟ್ಟು ಬಿಡಿ, ನಮಗೆ ನೋಡ್ಕೊಂಡು ಹೋಗ್ತೀವಿ. ನೀವೇನು ಮಾಡೋದು? ಸರ್ಕಾರ ಮಾಡಿ ಛಿದ್ರ ಛಿದ್ರ ಮಾಡ್ತೀರಾ, ಧರ್ಮ ಸಂಸ್ಥೆಗಳನ್ನ ಒಡೆಯುತ್ತೀರಾ? ಅದಾಗಬಾರ್ದು. ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನಾವು ಹೋದಾಗ ಮಾತ್ರ ದೇಶಕ್ಕೆ ಶಾಂತಿ ಸಿಗುತ್ತೆ. ಇವತ್ತು ನಾವು ಹಿಂದೆ ಅನೂಚಾರ ಟಿಪ್ಪು ಸುಲ್ತಾನ್ ಇಲ್ಲ, ಅದಕ್ಕೂ ಹಿಂದೆ ಟಿಪ್ಪು ಸುಲ್ತಾನ್ ಎಷ್ಟು ಮಾಡಿಲ್ಲ ಭಾರತೀಯ ಸನಾತನ ಧರ್ಮಕ್ಕೆ. ಆ ಮಹಾನುಭಾವ ಮಾಡಿರತಕ್ಕಂಥ ಕೆಲಸ ಒಂದು ಪೈಸೆ ಯಾರು ಮಾಡ್ತಾನೆ ಮಾಡಿಲ್ಲ. ಇವತ್ತು ನಿಮ್ಗೆ ಹೇಳಿದೆ ಕರೀಮ್ ಖಾನ್ ಅಂತ ನೀವು ಹೆಸರು ಕೇಳಿರ್ಬೋದು. 15 ವರ್ಷ ನಿಮ್ಗೆ ಕೊಡೋದು ಮಾಡ್ತೇನೆ ನಾನು ಸಾಕಿದ್ರಲ್ಲ. ಇಲ್ಲಿ ಕೂತ್ಕೊಂಡು ಗುಣಸಾಗರ್ ಪಿಕ್ಚರ್ದ ರಾಷ್ಟ್ರೀಯ ಪ್ರಶಸ್ತಿ ತೊಗೊಂಡ್ರು. ಅವ್ರು ಯಾರೂ ಮಾಡಲಿಲ್ಲ, ನಾವು ಇಲ್ಲಿ ಸಾಕಿದ್ದೀವಿ. ನಿಜಾರ್ ಅಹಮದ್ ತಗೊಳ್ಳಿ, ಅವ್ರನ್ನ ಇಲ್ಲಿ ಸಾಕಿದ್ದೀನಿ, ರಾಷ್ಟ್ರಕವಿಯಾದರು. ಅಂದರೆ ಕೊಡೋದು ಮಾಡಿದಲ್ಲಿ ಎಲ್ಲರೂ ಆಗೋಗಿದ್ದಾರೆ, ಎಲ್ಲರಿಗೂ ಆಶ್ರಯ ತಾಣ ಇದು. ಬಹಳ ಇದು ಒಂದು ಪಂಗಡಕ್ಕೆ ಒಂದು ಧರ್ಮಕ್ಕೆ ಸೇರಿರತಕ್ಕಂಥದ್ದಲ್ಲ. ಕೊಳದ ಮಠದ ಪಕ್ಕದಲ್ಲಿ ಮಸೀದಿ ಇದೆ, ನಾವೆಲ್ಲ ಹೇಗಿದ್ವಿ? ಇವತ್ತು ಅದನ್ನೇ ಮತ್ತೆ ನಮ್ಮ ಈಗರಿಗೂ ಪಾಪ ಮಾಡಿಕೊಳ್ತಿದ್ದಾರೆ.